ನಮಸ್ಕಾರ ವೀಕ್ಷಕರಿಗೂ. ದಡ್ಡಬಾವಲಿ ಅಂತ ವೀಡಿಯೋಗೆ ಸುಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ದಿನ ಸ್ವಿಟ್ಸರ್ಲ್ಯಾಂಡಲ್ಲಿ ಇದ್ದೇನೆ. ನೆನ್ನೆ ರಾತ್ರಿ ನಾನು ಸ್ವಿಟ್ಸರ್ಲ್ಯಾಂಡ್ಗೆ ಬಂದೆ. ಇಲ್ಲಿ 5 ದಿನ ಉಳ್ಕೊಳ್ಳೋ ಒಂದು ಪ್ರಯಾಣ ಮಾಡ್ತಾ ಇದ್ದೇನೆ. ನೆನ್ನೆ ಈ ಹೋಟಲ್ಲಿ ಉಳ್ಕೊಳ್ಳೋಕ್ಕೆ ಇಲ್ಲೇ ಜನೇವಾ ಅನ್ನೋ ಒಂದು ಸಿಟಿಯಲ್ಲಿರೋ ಒಂದು ಹೋಟೆಲ್ ಇದು. ಏರ್ಪೋರ್ಟಿಂದ ಹತ್ತಿರವಾದ ಒಂದು ಜಾಗದಲ್ಲಿ ಇರೋವಂತಹ ಹೋಟೆಲ್ ಇದೆ, NH ಹೋಟೆಲ್ ಅಂತ. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ನೋಡಿದ್ರೆ ತುಂಬ ಡಿಸೈನ್ ಎಲ್ಲ ಚಿಂದಿಯಾಗಿದೆ. ಈ ಮೆಟೀರಿಯಲ್ ಇರ್ಬೋದು, ಬೆಡ್ ಇರ್ಬೋದು, ಇಲ್ಲಾಂದರೆ ಈ ಸೋಫಾ ಏನಿದೆ ಈ ಸೋಫಾ ಇರ್ಬೋದು, ಇಲ್ಲಾಂದರೆ ಡೆಸ್ಕ್ ಏನಿದೆ ಎಲ್ಲ ವುಡ್ ವರ್ಕ್ ತುಂಬ ಚೆನ್ನಾಗಿದೆ. ಬಾತ್ರೂಮ್ ಕೂಡ ತುಂಬ ಚಿಂದಿಯಾಗಿದೆ. ಶವರ್ ಏರಿಯಾ ಇದೆ, ಶವರ್ ಕೂಡ ತುಂಬ ಸಕ್ಕಾಗಿದೆ. ಎಲ್ಲ ಅಮ್ಯುನಿಟೀಸ್ ಎಲ್ಲ ತುಂಬಾ ಕೊಟ್ಟಿದ್ದಾರೆ. ಬಾಡಿ ಮಿಲ್ಕ್ ಅಂತೇಳಿ ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಗ್ಲಾಸ್ ಕೂಡ ಇದೆ, ಏನಾದರೂ ಹೇರ್ ಡ್ರೈಯರ್ ಕೂಡ ಇದೆ, ಮೇಕಪ್ ಇದೆ, ಏನಾದರೂ ಮಿರರ್ ಬೇಕಾದ್ರೆ ಅದು ಕೂಡ ಇದೆ, ಟಾಯ್ಲೆಟ್ ಇದೆ. ಸೊ ತುಂಬಾ ದೊಡ್ಡದಾದ ಒಂದು ಕಬೋರ್ಡ್ ಕೂಡ ಇದೆ. ಮೈಕ್ರೋವೇವ್ ಲಾಕರ್ ಇದೆ ಅಲ್ಲಿ. ತುಂಬಾ ಒಂದು ಚೆನ್ನಾಗಿರೋ ಲಾಕರ್ ಇದೆ. ಏನಾದರೂ ಕಳ್ತಾನೆ ಅಂದ್ರೆ ಆದರೆ ಹ್ಯಾಂಗರ್ಸ್ಗಳಿದ್ದಾವೆ, ಎಲ್ಲ ವುಡ್ ವರ್ಕು. ಒಂದು ಹ್ಯಾಂಗರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ದೊಡ್ಡದೊಂದು ಟಿವಿ ಇದೆ ಇಲ್ಲಿ ನೋಡ್ತಿರೋ ಹಾಗೆ. ಮತ್ತು ಒಂದು ಪೇಂಟಿಂಗ್ ಇದೆ ಇಲ್ಲಿ. ಯಾವ ರೀತಿಯ ಒಂದು ಪೇಂಟಿಂಗ್ ನನಗಂತೂ ಗೊತ್ತಿಲ್ಲ, ಯಾರು ಮಾಡಿರೋದು ಅಂತಲೂ ಗೊತ್ತಿಲ್ಲ. ಚೆನ್ನಾಗಿದೆ ಏನೋ ಒಂಥರ ರೂಮಲ್ಲಿ ಪೇಂಟಿಂಗ್ ಇರೋದ್ರಿಂದ. ಲ್ಯಾಂಪ್ಗಳಿದೆ, 3 ಇದ್ದಾವೆ. ಅಲ್ಲೊಂದು ಕಾಣಿಸ್ತಾ ಇದೆ ನಿಮಗೆ ದೊಡ್ಡದು. ಇಲ್ಲೆರಡು ಲ್ಯಾಂಪ್ ಇದೆ, ಪ್ಲಸ್ ಇಲ್ಲಿ ರೀಡಿಂಗ್ ಲ್ಯಾಂಪ್ ಕೂಡ ಇದೆ. ಇಲ್ಲಿ ನೋಡ್ತಿರೋ ಹಾಗೆ ಹೇಗೆ ಆನ್ ಮಾಡೋದು ಗೊತ್ತಿಲ್ಲ ನನಗೆ. ರೀಡಿ ಲೈಟ್ಗಳಿದ್ದಾವೆ ಒಳಗಡೆ. ಫೋನ್ ಕೂಡ ಇದೆ, ಚಾರ್ಜರ್. ಇಲ್ಲೊಂದು ಏರಿಯಾ ಇದೆ, ಬಿಯರ್ ಗ್ಲಾಸ್, ವೈನ್ ಗ್ಲಾಸ್, ಚಾಂಪಿಯನ್ ಗ್ಲಾಸ್ ಎಲ್ಲ ಇಟ್ಟಿದ್ದಾರೆ. ಚಿಂದಿ ಒಂದು ಕೋಕ್ ಬಾಟ್ಲ್ ಇದೆ, ಒಂದಷ್ಟು ಡ್ರಿಂಕ್ಸ್ಗಳಿದ್ದಾವೆ. ಯಾವುದು ಒಂದು ವೋಟ್ಕನೋ ಇದೆ, ವೋಟ್ಕನೋ ಇಲ್ಲ ಸೋಡನೋ ಏನೋ ಇಟ್ಟಿದ್ದಾರೆ. ಹೈನಕ್ಕೆಂದು ಒಂದು ಬೀರ್ ಬಾಟ್ಲ್ ಇದೆ, ಓಪನ್ ಮಾಡ್ಬೋದಾ ಇದನ್ನ? ಸ್ವಲ್ಪ ಓಪನ್ ಮಾಡೋಣ, ಬನ್ನಿ. ಓಪನ್ ಆಗುತ್ತೆ, ಓಪನ್ ಆಗುತ್ತೆ. ಓಕೆ. ಒಂದು ಕಿಟ್ಕ್ಯಾಟ್ ಚಾಕ್ಲೇಟ್ ಇದೆ, ಕೋಕ್ ಇದೆ, ಕ್ಲಾಸಿಕ್ ಮಿನರಲ್ ವಾಟರ್ ಇರ್ಬೋದು ಅನ್ಕೊಂತೀನಿ. ಇದು ಯಾವ ವರ್ಷ ಬರೆದಿರೋ ಗೊತ್ತಿಲ್ಲ, ಮಿನರಲ್ ವಾಟರ್ ಇರ್ಬೋದು. ಈ ಆಪಲ್ ಸೈಡ್ ಇಟ್ಟಿದ್ದಾರೆ, ತುಂಬ ಈಸಿ ಆಗುತ್ತೆ. ಆಯ್ನಕ್ಕೊಂದು ಒಂದು ಬೀರಿದೆ ನಿಮಗೆ ಕಾಣ್ತಿರೋ ಹಾಗೆ. ಒಂದು ಕೋಕ್ ಬಾಟ್ಲ್ ಇದೆ. ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಒಂದು ಒಂದು ರೂಪ ಇದೆ, ಬಾಟ್ಲದ ರೂಪ. ಒಂದು ಆರೆಂಜ್ ಜ್ಯೂಸ್ ಬರ ಇಟ್ಟಿದ್ದಾರೆ, ವೈನ್ ಇರ್ಬೋದು ಅದು ಹಿಂದೆ ಇರೋದು. ಇಲ್ಲೊಂದೇನು ವಾಟ್ರ್ ಬರ ಇಟ್ಟಿದ್ದಾರೆ. ಕಿಟ್ಕ್ಯಾಟ್ ಇದೆ. ತಿರುಗಿ ಮೇಲೆ ಬಂದರೆ ಪ್ರಿಂಗಲ್ಸ್ ಇಟ್ಟಿದ್ದಾರೆ. ಗಮ್ಮಿ ಬೇರೆ ಇಟ್ಟಿದ್ದಾರೆ, M&M's. ಕೋಕೋ ಕ್ಯಾರಮಲ್ ಯಾವುದೋ ಒಂದು ಚಾಕ್ಲೇಟ್ ಬಾರ್ ಇಟ್ಟಿದ್ದಾರೆ. ಪೀನಟ್ಸ್, ಕಡಲೆಬೀಜ. ಇಲ್ಲಿ ಬಂದರೆ ಓಪನರ್ ಇಟ್ಟಿದ್ದಾರೆ, ವೈನ್ ಓಪನರ್ ಇಟ್ಟಿದ್ವಲ್ಲ. ಎಷ್ಟಾಗುತ್ತೆ ಅಂತ ಕೊಂಡ್ಕೊಂಡ್ರೆ ನಾನು ಓದೋಕ್ಕಾಗಲ್ಲ. ಕೋಕ್ ಬಂದು 5 ಸ್ವಿಸ್ ಫ್ರ್ಯಾಂಕು, ಎಲ್ಲ ಸ್ವಿಸ್ ಫ್ರ್ಯಾಂಕ್ ಬಂದಿದೆ, CHF ಅಂದರೆ ಸ್ವಿಸ್ ಫ್ರ್ಯಾಂಕ್ ಅಂತೇಳಿ. ಒಂದು ಸ್ವಿಸ್ ಫ್ರ್ಯಾಂಕ್ ಬಂದು ಏನಂತ 80 ರೂಪಾಯಿ ಇರ್ಬೋದು ಅಂತ ಅನ್ಕೊತೀನಿ. ಟಿವಿ ಇದೆ, ಫಿಲಿಪ್ಸ್ ಬ್ರ್ಯಾಂಡ್, ಓಡುತ್ತೆ ಓಡೋದು ಹೋಗುತ್ತಿಲ್ಲ. ಇಲ್ಲಿ ಕಾಫಿ ಇಟ್ಟಿದ್ದಾರೆ, ಹರ್ಬಲ್ ಟೀಗಳು ಇಟ್ಟಿದ್ದಾರೆ. ಲಿಪ್ಟಾನ್ ಫೇಮಸ್ ಕಂಪನಿ, ಲಿಪ್ಟಾನ್ ಎಲ್ಲ ಲೋಗೋದು ಕೂಡ ಇದೆ. ಏನಾದರೂ ಬೇಕು ಅಂದರೆ ಆರ್ಡ್ರ್ ಕೂಡ ಮಾಡ್ಬೋದು. ಮೆನು ಎಲ್ಲ ಇಟ್ಟಿದ್ದಾರೆ. ಯಾವುದೋ ಒಂದು ಕ್ರೇಜಿ ಸ್ಯಾಂಡ್ವಿಚ್ ಅಂತೆ,
ಮೆಡಿಟೇರಿಯನ್ ಬರ್ಗರ್ ಅಂತ. ಈ ರೀತಿಯ ಒಂದು ರೂಮಲ್ಲಿ ಉಳ್ಕೊಂಡಿದ್ದೀನಿ. ಈ ರೂಮ್ ಈ ಜನವ ಬಿಟ್ಟು ಬೇರೆ ಊರಿಗೆ ಈ ದಿನ ಟ್ರಾವೆಲ್ ಮಾಡ್ತೀನಿ. ಅಲ್ಲೋದಾಗ ಇನ್ನೊಂದಿಷ್ಟು ಸಾಕಷ್ಟು ವೀಡಿಯೋಗಳು ತೆಗಿತೀನಿ, ನನ್ನ ಚಾನಲ್ಗೆ ಹಾಕ್ತೀನಿ. ನನ್ನ ಚಾನಲ್ ಇದೇ ರೀತಿ ಫಾಲೋ ಮಾಡ್ತಾರೆ, ಎಲ್ಲ ವೀಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ನಮ್ಮ ಕನ್ನಡಿಗರಿಗೆ, ಕರ್ನಾಟಕದ ಜನತೆಗೆ ಈ ಒಂದು ನನ್ನ ಕನ್ನಡ ಯೂಟ್ಯೂಬ್ ಚಾನಲಿಂದ. ಬೇರೆ ಬೇರೆ ಹೊರ ದೇಶಗಳಿರ್ಬೋದು, ಇಲ್ಲಾಂದರೆ ಹೊರಗಿನ ಕಲ್ಚರ್ಗಳೇನಿದೆ ಅದರ ಬಗ್ಗೆ ಸಾಕಷ್ಟು ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ನನ್ನ ಚಾನಲ್ ಏನಾದರೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದಲ್ಲಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.